ಪಿಕ್ಚರ್ನ ಮೊದಲೇ ಪವರ್ ಪಾಯಿಂಟಲ್ಲೋ ಅಥವಾ ವರ್ಡಲ್ಲೋ ಮಾಡಿಕೊಂಡು ನಾವು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಇವಾಗ ಇಲ್ಲಿ ಮೂರಿದೆ, ಸ್ಪ್ಲಿಟ್ರಿಂಗ್ಸು, ಬ್ರಷಸ್ಸು, ಆ್ಯಕ್ಸೆಲ್ ಅಂತ ಈ ರೀತಿ ಮೂರು ಎಂಟಿ ಬಾಕ್ಸ್ಗಳನ್ನ ತಯಾರು ಮಾಡ್ಕೊಬೇಕು. ತಯಾರು ಮಾಡಿ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಒಂದು ಕಡೆ ನಾವು ಇಟ್ಕೊಬೇಕು. ಸೊ ಎಲ್ಲಿಟ್ಟಿದ್ದೀವಿ ನಾವು ಇವಾಗ ಇದನ್ನು ಒಂದು ಕಡೆ ಇಟ್ಟಿದ್ದೀವಿ, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇಟ್ಟಿದ್ದೀವಿ. ಈಗ ನಾವು ಗೂಗಲ್ಗೆ ಹೋಗಿ ಗೂಗಲಲ್ಲಿ ಲೈವ್ ವರ್ಕ್ಶೀಟ್ ಅಂತ ಟೈಪ್ ಮಾಡಬೇಕು. ಲೈವ್ ವರ್ಕ್ಶೀಟ್ಸ್, ಲೈವ್ ವರ್ಕ್ಶೀಟ್ ಅಂತ ಟೈಪ್ ಮಾಡಿ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಅಲ್ಲಿ ಲೈವ್ ವರ್ಕ್ಶೀಟ್ಸ್ ಡಾಟ್ ಕಾಮ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿ ಮೇಕ್ ಇಂಟ್ರ್ಯಾಕ್ಟಿವ್ ವರ್ಕ್ಶೀಟ್ಸ್ ಅಂತಿರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನಿಮ್ಮ ಒಂದು ಇಮೇಲ್ನ ಇಮೇಲ್ ರೆಡಿ ಮಾಡ್ಕೊಂಡಿರಬೇಕು. ಮಾಡಿಕೊಂಡು ಅದಕ್ಕೆ ನೀವು ಇಲ್ಲಿ ಮೇಕ್ ಇಂಟ್ರ್ಯಾಕ್ಟಿವ್ ವರ್ಕ್ಶೀಟ್ ಅಂತಿರುತ್ತೆ, ಅಲ್ಲಿಗೆ ಹೋಗಿ ಗೆಟ್ ಸ್ಟಾರ್ಟೆಡ್ ಹೋಗಬೇಕು. ಗೆಟ್ ಸ್ಟಾರ್ಟೆಡ್ ಹೋಗ್ಬಿಟ್ಟು ಹೋದಾಗ ಈ ರೀತಿ ಬರುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಓಪನ್ ಮಾಡಿಕೊಂಡ್ರೆ ಮಾತ್ರ ಇದು ನಡೆಯುತ್ತೆ, ಇಲ್ಲಾಂದ್ರೆ ಆಗಲ್ಲ. ನೀವು ಇಲ್ಲಿ ಚೂಸ್ ಫೈಲ್ ಅಂತ ಹೇಳುತ್ತೆ, ನೀವು ಚೂಸ್ ಫೈಲ್ ಮಾಡ್ಕೊಳ್ಳಿ. ಚೂಸ್ ಫೈಲ್ ಮಾಡಿಕೊಂಡ್ರೆ ಅದು ಎಲ್ಲಿ ಅಂತ ಕೇಳುತ್ತೆ. ನೀವು ಡೆಸ್ಕ್ಟಾಪಲ್ಲೆಲ್ಲ ಇಟ್ಟಿರ್ತೀರಲ್ಲ, ನಿಮಗೆ ಜ್ಞಾಪಕ ಇರಬಹುದು ಡೆಸ್ಕ್ಟಾಪಲ್ಲಿ ಇಟ್ಟಿರುವಂಥದ್ದನ್ನು. ನೀವು ಇವಾಗ ಸೈನ್ಸ್ ಲೈವ್ ವರ್ಕ್ಶೀಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಓಪನ್ ಕೊಡಿ. ಅದಾದಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕು. ಅದು 5 MB ಕಡಿಮೆ ಇರಬೇಕು, 5 MB ಜಾಸ್ತಿ ಇದ್ದರೆ ಅದಾಗಲ್ಲ. ಸೊ ಅಪ್ಲೋಡ್ ಕೊಡಿ. ಅಪ್ಲೋಡ್ ಕೊಟ್ಟಿದ್ದ ಒಂದು 4-5 ಸೆಕೆಂಡ್ಗೆ ನಿಮ್ಮ ಪಿಕ್ಚರ್ ಓಪನ್ ಆಗುತ್ತೆ, ಡಯಾಗ್ರಾಮು. ಸೊ ಇಲ್ಲಿ 1, 2, 3, 4, 5 ಮನೆಗಳಿವೆ. ಅವುಗಳಲ್ಲಿ ಫಸ್ಟ್ ನೀವು ಏನಪ್ಪ ಮಾಡ್ಕೊಬೇಕು ಅಂದರೆ ಈ ರೀತಿ ಪ್ಲಸ್ ಅಂತ ಬರ್ತದ್ದು, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಮೌಸ್ನ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಬೇಕು. 1 ಮತ್ತು ಯಾವ್ದು ಬೇಕದು 2 ಮತ್ತು 3 ಈ ರೀತಿ 3 ಮಾಡಿಕೊಂಡು ನಂತರ ಇದಕ್ಕೂ ಮಾಡ್ಕೊಬೇಕು. ಇದಕ್ಕೂ ಮೌಸ್ ಹಿಡ್ಕೊಂಡೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಬೇಕು ಎಷ್ಟು ಬೇಕಷ್ಟು. ಸೊ 3 ನಾವು ಯೂಸ ಮಾಡಿಕೊಂಡ್ವಿ. ಈಗ ಇದಕ್ಕೆ ಹೆಸರು ಕೊಡಬೇಕು, ಏನಂತ ಕೊಡಬೇಕು, ಡ್ರ್ಯಾಗ್ DRDRAG ಡ್ರ್ಯಾಗ್ ಈಷ್ಟು ಅಂತ ಹೊಡಿಬೇಕು, ಈಷ್ಟು 1. ಸೊ ಅದೇ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ ಕಂಟ್ರೋಲ್ ಸಿ ಅಂತ ಕಾಪಿ, ಕಂಟ್ರೋಲ್ ವಿ ಪೇಸ್ಟ್. ಸೊ ಇಲ್ಲೂ ಅಷ್ಟೇನ ಕಂಟ್ರೋಲ್ ವಿ ಪೇಸ್ಟ್. ಈಗ ಈ 1 ಇರೋದನ್ನು 2 ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಮತ್ತೆ 2 ಇರೋದನ್ನು 3 ಮಾಡ್ಕೊಳ್ಳಿ. ಡ್ರ್ಯಾಗ್ ಆಯಿತು, ಈಗ ಇಲ್ಲಿ ಬಂದು ಡ್ರಾಪ್ ಮಾಡಬೇಕು, DROP ಡ್ರಾಪ್ ಈಷ್ಟು ಹೊಡಿಬೇಕು, ಈಷ್ಟು 1. ಈಗ ಇದನ್ನು ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿ ಪೇಸ್ಟ್. ಸೊ ಈಗ ಇಲ್ಲಿ ಹೆಸರು ಕೊಡಿ, ಇದು ಎಷ್ಟನೇದಿದ್ದು, 2ನೇದಿದ್ದು, ಇದು 3ನೇದು ಬರಬೇಕು. ಸೊ 3 ಎಲ್ಲ ಮಾಡಾಯಿತು. ಈಗ ಇದನ್ನು ಪ್ರಿವ್ಯೂ ಹೋಗ್ಬೇಕು, ಇಲ್ಲಿ 2ನೇದು ಇಲ್ಲಿ ಹೋಗಿ ಕೇಳುತ್ತೆ ಅದು ಏನೊಂದು ಪ್ರಿವ್ಯೂ, ಅದನ್ನು ಕ್ಲಿಕ್ ಮಾಡಿ. ಪ್ರಿವ್ಯೂ ಬಂದಮೇಲೆ ನೀವೇ ಮಾಡಬೇಕು, ಸೇವ್ ಮಾಡಬೇಕು. 3ನೇದಿದೆಯಲ್ಲ ಸೇವ್, ಇದು ಬೇಡ, ಇದು ಡಿಸ್ಕಾರ್ಡ್ ಅಂತಂದರೆ ಕ್ಯಾನ್ಸಲ್ ಆಗಲಿ ಅಂತ ಇದಕ್ಕೆ ಸೇವ್ ಮಾಡಿ. ಸೇವ್ ಮಾಡಿದಾಗ ಅದು ಕೇಳುತ್ತೆ, ಎಸ್ ಐ ವಾಂಟ್ ಟು ಶೇರ್ ಮೈ ವರ್ಕ್ಶೀಟ್ ವಿತ್ ಅದರ್ಸ್ ಅಥವಾ ಬರೀ ಪ್ರೈವೇಟ್ ಅಂತ. ನಾವು ಬೇರೆಯವ್ರು ಕಳಿಸ್ಬೇಕಾದ್ರೆ ಇದನ್ನು ಅದರ್ಸ್ಗೆ ಹಾಕ್ಕೊಬೇಕು. ಅಲ್ಲಿ ಕೇಳುತ್ತೆ, ಲ್ಯಾಂಗ್ವೇಜ್ ಕೇಳುತ್ತೆ, ಟೈಟಲ್ ಏನು, ಟೈಟಲ್ ಬಂದುಬಿಟ್ಟು ನಮ್ಮದು ಸೈನ್ಸ್ SC ಸೈನ್ಸ್ ಅಂತ ಬರುತ್ತೆ. ಸೈನ್ಸು ಲ್ಯಾಂಗ್ವೇಜ್ ಕೇಳುತ್ತೆ, ಲ್ಯಾಂಗ್ವೇಜ್ ಇಂಗ್ಲೀಷ್. ನಿಮ್ಮ ಸ್ಕೂಲ್ ಸಬ್ಜೆಕ್ಟ್ ಕೇಳುತ್ತೆ, ಯಾವುದೋ ಟಾಪಿಕ್ ಇದು
ಫಿಸಿಕ್ಸ್ ಬರ್ತಿದ್ದು, PHYSICS ಫಿಸಿಕ್ಸು. PH ಫಿಸಿಕ್ಸ್ ಇಲ್ಲೇ ಇದೆ. ಈಗ ಯಾವ ಗ್ರೇಡು ಅಂದರೆ ಗ್ರೇಡ್ ಟೆಂತ್, ಗ್ರೇಡು ಟೆಂತ್ ಅಂದರೆ SLC ಅಂತ. ಈಗೇನಿದು ಮೇನ್ ಕಂಟೆಂಟ್ ಏನು ಅಂತ ಹೇಳ್ತಾರೆ, ನೀವು ಸುಮ್ಮನೆ ಡೈನಮೋ ಅಂತ ಹಾಕಿ, ಡೈನಮೋ. ಇನ್ನು ಅದರ್ ಕಂಟೆಂಟ್ಸ್ ಅಂತ ಕೇಳುತ್ತೆ, ಅಲ್ಲಿ ಲೇಬಲ್ ದ ಪಾರ್ಟ್ಸ್ ಅಂತ ಹಾಕಿ, ಅದಾದಮೇಲೆ ಯಾವ ಏಜ್ ಗ್ರೂಪ್ ಕೇಳುತ್ತೆ. ಒಂದು 10-18 ವರ್ಷ ಮೇಲ್ಪಟ್ಟರು ಬೇಕಾದ್ರೆ ಇದನ್ನು ಮಾಡ್ಬೋದು. ಇಲ್ಲಿ ಬೇಕಾದ್ರೆ ನಿಮ್ಮ ಹೆಸರು ಹಾಕ್ಕೊಳ್ಳಿ ಬೈ ಅಂದ್ಬಿಟ್ಟು, ನಾನು ಬರೀ SAS ಅಂತ ಹಾಕ್ತೀನಿ. ನಿಮ್ಮದೇನೇ ಹೆಸರು ಹಾಕಿ ಸೇವ್ ಕೊಡು. ಪ್ರಿಪೇರ್ಡ್ ಬೈ ಹೆಸರು ಹಾಕ್ಕೊಳ್ಳೋಣ. ಸರಿ, ಈಗ ಸೇವ್ ಮಾಡೋಣ. ಸೇವ್ ಆಯಿತು. ಈಗ ಇದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿ, ಇಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತಲ್ಲ, ವಾಟ್ಸಪ್ ಗ್ರೂಪ್ ಹೋಗಿ ನಿಮ್ಮ ಯಾವುದೊಂದು ಇರುತ್ತೆ ಒಂದು ಹೆಸರು ಕೊಟ್ಕೊಂಡು ಯಾರಿಗೆ ಕಳಿಸ್ಬೇಕು ಅವರಿಗೆ ನಾನು ಸುಮ್ಮನೆ ಇಲ್ಲಿ ಫ್ಯಾಮಿಲಿ ಅಂತ ಹಾಕಿರ್ತೀನಿ. ಇಲ್ಲಿ ಒಂದು ಕಂಟ್ರೋಲ್ ವಿ ಅಂದರೆ ಪೇಸ್ಟ್ ಮಾಡಿ, ಪೇಸ್ಟ್ ಮಾಡಿ ಸೆಂಡ್ ಮಾಡಿ. ಹೋಗ, ಓಕೆ, ಗಾಟ್ ಇಟ್. ಈಗೇನಾಗುತ್ತೆ, ಇಲ್ಲಿ ಮೈಕ್ರೋಫೋನು ಬೇಡ. ಈಗ ಇದನ್ನು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ನೀವಿಲ್ಲಿ ಕೆಳಗಡೆ ಹೋಗ್ಬಿಟ್ಟು ತೊಗೊಬೇಕು ಫಸ್ಟ್. ನೀವು ಸ್ಪ್ಲಿಟ್ ರಿಂಗ್ಸು ಬ್ರಷಸ್ ಬಂತು, ಸ್ಪ್ಲಿಟ್ ರಿಂಗ್ಸು ಸೇರಿಸ್ಬೇಕು ಅಲ್ಲಿ. ಡ್ರ್ಯಾಗು ಡ್ರಾಪು ಅದಾದಮೇಲೆ ಆಕ್ಸೆಲ್. ಈಗ ಫಿನಿಶ್ ಕೊಡಿ. ಫಿನಿಶ್ ಕೊಟ್ಬಿಟ್ಟು ಇದು ನಿಮ್ಮ ಟೀಚರ್ ಕಳಿಸೋದಾದರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲ ಬರೀ ನಿಮ್ಮ ಮಾರ್ಕ್ಸ್ ನೋಡ್ಕೊಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದ್ಬಿಡುತ್ತೆ 10 out of 10. ಸೊ ಐ ಥಿಂಕ್ ಎಲ್ಲರಿಗೂ ಗೊತ್ತಾಗಿದೆ. ಥ್ಯಾಂಕ್ ಯು.